ಮೊದಲನೆಯ ಪ್ರಶ್ನೆ ಮಾನವನ ರಕ್ತವನ್ನ ಎಷ್ಟು ದಿನಗಳ ಕಾಲ ಸಂಗ್ರಹಿಸಿಡಬಹುದು ಎ 20 ದಿನಗಳು ಬಿ 25 ದಿನಗಳು ಸಿ 30 ದಿನಗಳು ಡಿ 42 ದಿನಗಳು ಸರಿಯಾದ ಉತ್ತರ ಆಪ್ಷನ್ ಡಿ 42 ದಿನಗಳು ಎರಡನೆಯ ಪ್ರಶ್ನೆ ಪ್ರತಿದಿನ ಸೇಬನ್ನ ತಿನ್ನುವುದರಿಂದ ದೇಹದ ಯಾವ ಭಾಗವು ಆರೋಗ್ಯವಾಗಿರುತ್ತದೆ ಎ ಹೃದಯ ಬಿ ಮೆದುಳು ಸಿ ಯಕೃತ್ ಡಿ ಕಿಡ್ನಿ ಸರಿಯಾದ ಉತ್ತರ ಆಪ್ಷನ್ ಸಿ ಯಕೃತ್ ಮೂರನೆಯ ಪ್ರಶ್ನೆ ಹನುಮಂತ ಜನಿಸಿದ ಸ್ಥಳ ಯಾವುದು ಎ ಉತ್ತರ ಪ್ರದೇಶ ಬಿ ಅಂಜನಾದ್ರಿ ಬೆಟ್ಟ ಸಿ ಶ್ರೀಲಂಕಾ ಡಿ ಅಯೋಧ್ಯೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಜನಾದ್ರಿ ಬೆಟ್ಟ ನಾಲ್ಕನೆಯ ಪ್ರಶ್ನೆ ವಿಷ್ಣುವಿನ ವಾಹನ ಯಾವುದು ಎ ಸಿಂಹ ಬಿ ಗರುಡ ಸಿ ಆನೆ ಡಿ ನವಿಲು ಸರಿಯಾದ ಉತ್ತರ ಆಪ್ಷನ್ ಬಿ ಗರುಡ ಐದನೆಯ ಪ್ರಶ್ನೆ ಕರ್ನಾಟಕದ ರಾಜ್ಯ ವೃಕ್ಷ ಯಾವುದು ಎ ಅತ್ತಿ ಮರ ಬಿ ಶ್ರೀಗಂಧದ ಮರ ಸಿ ಅರಳಿ ಮರ ಡಿ ತೆಂಗಿನ ಮರ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಗಂಧದ ಮರ ಆರನೆಯ ಪ್ರಶ್ನೆ ಕಡಲೆಕಾಯಿಯನ್ನು ತಿನ್ನುವುದರಿಂದ ಯಾವುದಕ್ಕೆ ಒಳ್ಳೆಯದ್ದು ಎ ಮೆದುಳಿಗೆ ಬಿ ಕಣ್ಣಿಗೆ ಸಿ ಹೃದಯಕ್ಕೆ ಡಿ ಹೊಟ್ಟೆಯ ಭಾಗಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳಿಗೆ ಏಳನೆಯ ಪ್ರಶ್ನೆ ನೈಸರ್ಗಿಕ ವಿಪತ್ತನ್ನ ಮೊದಲೇ ಊಹಿಸಬಲ್ಲಂತಹ ಜೀವಿ ಯಾವುದು ಎ ನಾಯಿ ಬಿ ಬೆಕ್ಕು ಸಿ ಆವು ಡಿ ಹದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆವು ಎಂಟನೆಯ ಪ್ರಶ್ನೆ ವಿಟಮಿನ್ ಡಿ ಉತ್ಪಾದಿಸಲು ಮಾನವನ ದೇಹದ ಯಾವ ಭಾಗವು ಸೂರ್ಯನ ಬೆಳಕನ್ನು ಬಳಸಿಕೊಳ್ಳುತ್ತದೆ ಎ ಚರ್ಮ ಬಿ ನಾಲಿಗೆ ಸಿ ಕಣ್ಣು ಡಿ ಕೂದಲು ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮ ಒಂಬತ್ತನೆಯ ಪ್ರಶ್ನೆ ರಾಮನು ಎಷ್ಟು ವರ್ಷಗಳ ಕಾಲ ವನವಾಸವನ್ನು ಮಾಡಿದನು ಎ 14 ವರ್ಷ ಬಿ 8 ವರ್ಷ ಸಿ 19 ವರ್ಷ ಡಿ 20 ವರ್ಷ ಸರಿಯಾದ ಉತ್ತರ ಆಪ್ಷನ್ ಎ 14 ವರ್ಷಗಳು ಹತ್ತನೆಯ ಪ್ರಶ್ನೆ ವಿಮಾನದ ಟೈರ್ನಲ್ಲಿ ಯಾವ ಗಾಳಿಯನ್ನು ತುಂಬಿರುತ್ತಾರೆ ಎ ನಿಯಾನ್ ಬಿ ನೈಟ್ರೋಜನ್ ಸಿ ಹೀಲಿಯಂ ಡಿ ಹೈಡ್ರೋಜನ್ ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರೋಜನ್ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭವಾಗಲಿ ಶುಭ ಸಂಜೆ